ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಶ್ರೀ ಸ್ಕಂದ ಆಸ್ಟ್ರೋ ಸೆಂಟರ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಒಂದು ವಿಡಿಯೋ ತುಣುಕನ್ನು ನೀವು ನೋಡ್ತಾ ಬನ್ನಿ. ಈ ವಿಡಿಯೋ ತುಣುಕು ಕಳೆದ 2 ವರ್ಷಗಳ ಹಿಂದೆ ಶ್ರೀಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಏನು ಅಂತ ಹೇಳಿದ್ರೆ, ಡಿಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆ ಅಂದರೆ 2023 ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹೆಣಗಾಡಬೇಕಾಗತ್ತೆ ಅನ್ನೋದನ್ನ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ನೀವು ನೋಡ್ತಾ ಬನ್ನಿ ವೀಕ್ಷಕರೇ. ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2011 ನಾನು ಅವರ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡಾಗ ಅಲ್ಲಿ ನಾನು ಹೇಳಿದ್ದೆ, ಅವರು ಸಂಜಯ್ ದೊರೆ ಅವರು ಆಗ ಡಿಕೆ ಶಿವಕುಮಾರ್ ಅವರ ಆಫೀಸ್ನಲ್ಲಿ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ವೀಕ್ಷಕರೇ, ಅವ್ರಿಗೆ ಏನೋ ಒಂದು ಕುತೂಹಲ ಅಂತ ಹೇಳಿದ್ರೆ, ಇನ್ನೇನು ನಾಳೆ ಅಂದರೆ ಮುಂದಿನ 2 ವರ್ಷದಲ್ಲಿ ಎಲೆಕ್ಷನ್ ಬಂದೋಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಗ್ತಾರೆ ಅಂತ ಹೇಳಿ ಅವರ ಒಂದು ಭಾವನೆ ಇತ್ತು, ಅಥವಾ ಎಲ್ಲರ ಭಾವನೆಯೂ ಹಾಗೆ ಇತ್ತು ಅನಿಸುತ್ತೆ. ಆಗ ನಾನು ಆ ಕಾರ್ಯಕ್ರಮದಲ್ಲಿ ಕೂತಿರ್ತೀನಿ, ನೀವು ಬೇಕಿದ್ರೆ ಮತ್ತೆ ಆ ಕಾರ್ಯಕ್ರಮನ ನೋಡಿ, ಸಂಜಯ್ ದೊರೆ ಇಂಟರ್ವ್ಯೂ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಮಾಡಿದ್ದೀನಿ. ವೀಕ್ಷಕರೇ, ಅವರು ಪದೇ ಪದೇ ನನಗೆ ಕೇಳೋರು, ಇಲ್ಲ ಇನ್ನು 2 ವರ್ಷ ಅಥವಾ ಇನ್ನು 4 ವರ್ಷದ ನಂತರ ಒಂದು ಎಲೆಕ್ಷನ್ ಬಂದು ಹೋಗುತ್ತೆ, ಆ ಟೈಮಲ್ಲಿ ಡಿ ಕೆ ಅವರು ಮುಖ್ಯಮಂತ್ರಿ ಆಗೋಗ್ತಾರೆ ಅನ್ನೋ ರೀತಿಯಲ್ಲಿ ನೀವು ಹೇಳಿ ಅನ್ನೋ ರೀತಿಯಲ್ಲಿ ನನಗೆ ಹೇಳ್ತಾ ಇದ್ರು. ಆದರೆ ನನ್ನ ಒಂದು ಗ್ರಹಗಳ ಲೆಕ್ಕಾಚಾರದ ಆಧಾರದ ಮೇಲೆ 2011 ಇಲ್ಲಿಂದ 8 ವರ್ಷಗಳ ನಂತರ ಅವರಿಗೆ ಒಳ್ಳೆಯ ಯೋಗಗಳು ಶುರು ಆಗುತ್ತೆ ಅಂತೇಳಿ ನಾನು ಹೇಳಿದ್ದೆ. 2011 8 ವರ್ಷ ಅಂತ ಹೇಳಿದ್ರೆ 2019 ಮುಗೀತು. 2019 ಮುಗಿದ ನಂತರ ಈಗ 2020 ಬಂದಿದೆ. 2020 ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿದ್ದಾರೆ. ವೀಕ್ಷಕರೇ, ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರ ಜಾತಕ ಖಂಡಿತ ಪ್ರಬಲವಾಗಿದೆ, ಅದರಲ್ಲಿ 2 ಮಾತಿಲ್ಲ, ಅದೆಲ್ರಿಗೂ ಸಹ ಗೊತ್ತಿದೆ. ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಿದ್ದಾರೆ, ಅವರಿಗೆ ಮುಂದಿನ ಒಂದು 11 ತಿಂಗಳ ಕಾಲ ಅವರಿಗೆ ಸಮಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸಾಕಷ್ಟು ಸವಾಲುಗಳನ್ನ ಅವರು ಎದುರಿಸಬೇಕಾಗತ್ತೆ. ಹಾಗೆ ಮತ್ತೊಮ್ಮೆ ಅವರು ಕೇಂದ್ರ ಸರ್ಕಾರದಿಂದ ಕೆಲವೊಂದು ತೊಂದರೆಗಳನ್ನ ಅನುಭವಿಸುವಂಥ ಒಂದು ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಂಗಿಲ್ಲ ಈ ವೀಕ್ಷಕರೇ. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಎಚ್ಚರಿಕೆಯಿಂದ ಅವರು ತನ್ನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗಬೇಕಾಗತ್ತೆ. ವೀಕ್ಷಕರೇ, ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಹಸುಗಳಿಗೆ ಬೆಲ್ಲವನ್ನು ದಾನವಾಗಿ ನೀಡುವಂಥದ್ದು, ಅಂದರೆ ಬೆಲ್ಲವನ್ನು ತಿನ್ನಿಸೋದು, ತನ್ನ ಕೈಯಿಂದ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸಿದ್ರೆ ಅವ್ರಿಗೆ ಬರುವಂತಹ ಅನೇಕ ಕಷ್ಟಗಳಿಂದ ಅವರು ಖಂಡಿತ ಪಾರಾಗಬಹುದು. ವೀಕ್ಷಕರೇ, ಮುಂದಿನ ಎಲೆಕ್ಷನಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಸಾಕಷ್ಟು ಹೆಣಗಾಡಬೇಕಾಗುತ್ತೆ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರಿಗೆ 2023 ನಂತರ ಸಾಕಷ್ಟು ಒಳ್ಳೆಯ ಯೋಗಗಳು ಬರುತ್ತೆ. ಅಲ್ಲಿಂದ ಅವರಿಗೆ ಸಹ ಅವರ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಅವರು ನಮ್ಮ ರಾಜ್ಯಕ್ಕಿಂತಲೂ ಕೇಂದ್ರಕ್ಕೆ ಅನಿವಾರ್ಯ ಆಗ್ತಾರೆ. ವೀಕ್ಷಕರೇ, ಮತ್ತು ಕೇಂದ್ರದ ರಾಜಕಾರಣದಲ್ಲಿ ಅವರೇನಾದರೂ ಮುಂದುವರೆದ್ರೆ ಖಂಡಿತ ಅವರು ಸಾಕಷ್ಟು ದೊಡ್ಡ ಒಂದು ಪದವಿಯನ್ನು ಅವರು ಅನುಭವಿಸುವಂಥ ಒಂದು ಯೋಗ ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಕಾಣಿಸ್ತಾ ಇದೆ. ವೀಕ್ಷಕರೇ, ವೀಕ್ಷಕರೇ, ಹೀಗೆ ಅದೇ ರೀತಿ ಇವತ್ತು ನೋಡಿರ್ಬೋದು, ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಿದ್ರೆ ಏನೆಲ್ಲ ಪ್ರಯತ್ನ ಪಟ್ಟರು ಆದರೂ ಆಗಲಿಲ್ಲ. ವೀಕ್ಷಕರೇ, ಅದೇ ರೀತಿಯಾಗಿ ನಿಮಗೆ ಕಳೆದ ಜನವರಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದೆ. ಎಲ್ಲರೂ ಆಶ್ಚರ್ಯ ಪಟ್ಟರು. ನಾನು ಯಾವುದೋ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಕೂತು ನಾನು ಒಂದು ಪ್ರೋಗ್ರಾಮನ್ನು ಮಾಡ್ತಾ ಇದ್ದೆ, ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಯೋಗ ಇದೆ, ಕಾಂಗ್ರೆಸ್ನವರು ಸರ್ಕಾರವನ್ನು ರಚಿಸ್ತಾರೆ ಅಂತ ಹೇಳಿದ್ದೆ. ಅವರು ಆಶ್ಚರ್ಯಪಟ್ಟರು, ಗುರುಗಳು ಏನು ಹೇಳ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವರಿಗೆ ಖಂಡಿತ ಯೋಗ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನೀವೆಂಗೆ ಹೇಳ್ತಾ ಇದ್ದೀರಾ ಅಂತ ಹೇಳಿದರು. ವೀಕ್ಷಕರೇ, ನಾನು ನಿಮಗೆ ಹಿಂದೆ ಹೇಳಿದಂಗೆ ಸಿದ್ದರಾಮಯ್ಯ ಅವರ ಡೇಟ್ ಆಫ್ ಬರ್ತ್ ಯಾರಿಗೋ ಸರಿಯಾಗಿ ಗೊತ್ತಿಲ್ಲ, ಆದರೆ ಅವರ ಹಿರಿಯ ಪುತ್ರರಾದಂತಹ ದಿವಂಗತ ರಾಕೇಶ್ ಅವರ ಜಾತಕದಲ್ಲಿ ತಂದೆಗೆ ಮತ್ತೊಮ್ಮೆ ಸಿಎಂ ಆಗುವಂತಹ ಯೋಗ ಇತ್ತು. ಹಾಗೆ ಅವರ ಕಿರಿಯ ಪುತ್ರರಾದಂತಹ ಯತೀಂದ್ರ ಅವರ ಜಾತಕದಲ್ಲಿ, ಹಾಗೆ ಮನೆಯವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಖಂಡಿತವಾಗಿ ಸಿದ್ದರಾಮಯ್ಯ ಅವರಿಗೆ ಮುಂದಿನ
ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತ ಯೋಗ ಇತ್ತು ಅನ್ನೋದನ್ನ ನಾನು ಕಂಡುಕೊಂಡೆ. ವೀಕ್ಷಕರೇ, ಇಲ್ಲಿ ವೀಕ್ಷಕರೇ ತುಂಬಾ ಆಶ್ಚರ್ಯ ಅನಿಸ್ಬೋದು, ಏನಿವ್ರು ಪದೇ ಪದೇ ರಾಕೇಶ್ ಅವರು ಜಾತಕ ಅಂತಾರೆ, ರಾಕೇಶ್ ಅವರು ದಿವಂಗತರಾಗಿದ್ದಾರೆ ಆದರೂ ಅವ್ರ ಜಾತಕ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ, ಖಂಡಿತವಾಗಿ ವೀಕ್ಷಕರೇ ಯಾರೇ ಸಾವನ್ನಪ್ಪಿದ್ರು ಅವರ ಜಾತಕ ಖಂಡಿತ ಅವರ ಮನೆಯವರ ಮೇಲೆ ಖಂಡಿತವಾಗಿ ಪರಿಣಾಮ ಬೀರ್ತಾ ಇರುತ್ತೆ. ಇದು ನನ್ನ ಒಂದು 25 ವರ್ಷಗಳ ಜ್ಯೋತಿಷ್ಯ ಅನುಭವದಲ್ಲಿ ಕಂಡುಕೊಂಡಂತಹ ಬಹಳ ಪ್ರಮುಖವಾದಂತಹ ಒಂದು ಸತ್ಯ, ಗ್ರಹಗಳ ಒಂದು ಲೆಕ್ಕಾಚಾರ ವೀಕ್ಷಕರೇ. ಅದೇ ರೀತಿ ಬಹಳ ಪ್ರಮುಖ ನಟರೊಬ್ಬರು ನಿಧನರಾಗ್ತಾರೆ ಬಹಳ ಹಿಂದೆ, ಅವರ ತಾಯಿಯ ಜಾತಕದಲ್ಲಿ ಅವರ ತಾಯಿ ಸಹ ದಿವಂಗತರಾಗಿರ್ತಾರೆ. ಅವರ ತಾಯಿಯ ಜಾತಕದಲ್ಲಿ ಅಂತ ಒಂದು ಸಮಯದಲ್ಲಿ ಮಗನಿಗೆ ಕಂಟಕ ಆಗಬೇಕು, ಮಗನಿಗೆ ಅಲ್ಪಾಯಸ್ಸು ಅಂತ ಇತ್ತು. ಅದೇ ರೀತಿಯಾಗಿ ಪ್ರಮುಖ ನಟರೊಬ್ಬರು ಸಾವನ್ನಪ್ಪುತ್ತಾರೆ ವೀಕ್ಷಕರೇ. ಇಲ್ಲಿ ಬಹಳ ಆಶ್ಚರ್ಯ ಆಗುವಂತದ್ದು, ಖಂಡಿತವಾಗಿ ದಿವಂಗತರಾದಂತಹವ್ರದ್ದು ಯಾರದೇ ಜಾತಕ ಇದ್ರು ಅವರ ಜಾತಕ ಖಂಡಿತ ಅದು ಕೆಲಸವನ್ನ ಮಾಡ್ತಾ ಇರುತ್ತೆ. ಆ ವ್ಯಕ್ತಿ ಇಲ್ಲದೇ ಇರಬಹುದು ಆದ್ರೆ ಆ ಜಾತಕ ಖಂಡಿತವಾಗಿ ಕೆಲಸ ಮಾಡ್ತಾ ಇರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ನಾನು ಇವಾಗ ಅವರೆಲ್ಲರೂ ಜಾತಕವನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯ ಯೋಗ ಇದೆ ಅಂತ ಹೇಳಿದ್ದೆ, ಅದೇ ರೀತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ. ನನ್ನ ಒಂದು ಲೆಕ್ಕಾಚಾರದ ಪ್ರಕಾರ ಅವರು 1-1.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳಿದ್ದೆ. ಅದು ಇವತ್ತು ನಡೀತಾ ಇರುವಂತಹ ಮಾತುಕತೆಗಳು ಮತ್ತೆ ನಡೀತಾ ಇರುವಂತಹ ಒಂದು ಘಟನೆಗಳು ನೋಡ್ತಾ ಇದ್ರೆ, ಎಲ್ಲೋ ಒಂದು ರೀತಿ ಮುಂದಿನ ಲೋಕಸಭೆ ಚುನಾವಣೆ ನಂತರ ಎಲ್ಲೋ ರೀತಿ ಬದಲಾವಣೆ ಆಗ್ಬೋದು ಅಂತ ಹೇಳಿ ನಮ್ಗೆಲ್ಲ ಕಂಡು ಬರ್ತಾ ಇದೆ ಅಲ್ವಾ ವೀಕ್ಷಕರೇ. ಅದೇ ರೀತಿ ಡಿಕೆ ಶಿವಕುಮಾರ್ ಅವರಿಗೆ ಯೋಗವೇ ಇಲ್ವಾ ಅಂತ ನೋಡಿದಾಗ ಖಂಡಿತವಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ಆಗಿದ ತಕ್ಷಣ ಡಿಕೆ ಶಿವಕುಮಾರ್ ಅವರಿಗೆ ಖಂಡಿತವಾಗಿ ರಾಜಯೋಗ ಬರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಡಿಕೆ ಶಿವಕುಮಾರ್ ಅವರ ಜಾತಕ ಜೀವಾತ್ಮ ಸಂಯೋಗ ಇರುವಂತಹ ಜಾತಕ, ಧರ್ಮ ಕರ್ಮ ಸಂಯೋಗದಿಂದ ಕೂಡಿರುವಂತಹ ಜಾತಕ. ಅವರು ನೋಡಕ್ಕೆ ಎಲ್ರಿಗೂ ಜೋರಾಗಿ ಕಾಣಿಸ್ಬೋದು, ಖಂಡಿತ ಅವರಿಂದಲೂ ಸಹ ರಾಜ್ಯದ ಜನರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ಖಂಡಿತವಾಗಿ ದೊರೆಯುತ್ತೆ. ಅವರಿಗೂ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಲಕ್ಷಣಗಳು ಎಲ್ಲಾ ಯೋಗಗಳು ಕಂಡು ಬರ್ತಾ ಇದೆ. ಅದೇ 2023 ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದ ಉಪಮುಖ್ಯಮಂತ್ರಿ ಆದಂತಹ ಡಿಕೆ ಶಿವಕುಮಾರ್ ಅವರಿಗೆ ಸಮಯ ಸರಿ ಇಲ್ಲ ಅಂತ ಹೇಳಿ ನಾನು ಕಳೆದ 2 ವರ್ಷಗಳ ಹಿಂದೆಯೇ ಇದನ್ನ ನಾನು ಪ್ರಿಡಿಕ್ಟ್ ಮಾಡಿದ್ದೆ ವೀಕ್ಷಕರೇ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಈ 1.5-2 ವರ್ಷ ಅಂತ ಏನು ಜನ ಮಾತಾಡ್ಕೊಂತ ಇದ್ದಾರೆ, ಇವತ್ತು ನಾನು ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ, ಅವರ ಮಕ್ಕಳ ಜಾತಕ ಎಲ್ಲ ಪರಿಶೀಲನೆ ಮಾಡಿದಾಗ, ಸಿದ್ದರಾಮಯ್ಯನವರು ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ 1-1.5 ವರ್ಷಗಳ ನಂತರ ಅವರ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನ ಕೊಡಬೇಕಾಗತ್ತೆ. ಸ್ವಲ್ಪ ನರನಿಶಕ್ತಿಗಳು ಸಂಬಂಧಪಟ್ಟಂತಹ ತೊಂದರೆಗಳು ಅವರಿಗೆ ಕಂಡು ಬರುವಂತಹ ಅವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಅವರು ಆಗಾಗ್ಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿಕೊಂಡು ಆಡಳಿತವನ್ನು ನಡೆಸಿದ್ರೆ ಖಂಡಿತ ಅವರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತ ಖಂಡಿತ ದೊರೆಯುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ವೀಕ್ಷಕರೇ. ಈ ಕಾರ್ಯಕ್ರಮವನ್ನು ನಾನು ನಿಮಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾನು ಹೇಳಿರೋ ಹಾಗೆ ಎಲ್ರಿಗೂ ಆಶ್ಚರ್ಯ ಅನಿಸ್ಬೋದು, ಹೆಂಗೆ ಸತ್ತವರ ಜಾತಕ ವರ್ಕ್ ಆಗುತ್ತೆ ಅನ್ನೋದು, ಅದನ್ನು ನಾನು ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಸಂಪುಟ ಸಚಿವರಿದ್ದಾರೆ ಈ ರಾಜ್ಯದಲ್ಲಿ ಗೆದ್ದಂತಹ ಎಲ್ಲ ಶಾಸಕರಿಗೂ, ಎಲ್ಲ ಈ ರಾಜ್ಯವನ್ನು ಆಡಳಿತ ನಡೆಸುವಂತಹ ಎಲ್ಲರಿಗೂ ಶುಭವಾಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಧನ್ಯವಾದಗಳು ವೀಕ್ಷಕರೇ.